ಹಲೋ ಎವ್ರಿವಾನ್, ನಾನು ಪಾರ್ಟ್ ಟೂ ಅಲ್ಲಿ ನಿಮಗೆ ಕ್ಯಾಪಿಟಲೈಸೇಷನ್ನ ರೂಲ್ಸ್ನ ಹೇಳಿದ್ದೆ ಅಲ್ವಾ, ಎರಡು ರೂಲ್ಸ್ನ ಹೇಳಿದ್ದೆ. ಇವಾಗ ಇನ್ನು ಮಿಕ್ಕಿದ ರೂಲ್ಸ್ನ ಹೇಳ್ತೀನಿ. ದ ಪ್ರನೌನ್ ಐ, ಒಂದು ಸೆಂಟೆನ್ಸ್ನಲ್ಲಿ ಐ ಬಂದರೆ ಕ್ಯಾಪಿಟಲ್ ಲೆಟರ್ ಐನ ಯೂಸ್ ಮಾಡಬೇಕು. ಎಕ್ಸಾಂಪಲ್ಸ್ನ ನೋಡೋಣ. ಕೆನ್ ಐ ಕಾಲ್ ಯು ಟುಮಾರೋ, ಇಲ್ಲಿ ನೋಡಿ ಈ ಸೆಂಟೆನ್ಸ್ನಲ್ಲಿ ಕ್ಯಾಪಿಟಲ್ ಲೆಟರ್ ಐ ಯೂಸ್ ಮಾಡಿದ್ದೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದಟ್ ವಾಸ್ ಬೆಟರ್ ದೆನ್ ಐ ಎಕ್ಸ್ಪೆಕ್ಟೆಡ್, ಇಲ್ಲಿ ಕೂಡ ಈ ಸೆಂಟೆನ್ಸಲ್ಲಿ ಕೂಡ ಕ್ಯಾಪಿಟಲ್ ಐನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್, ದ ಫಸ್ಟ್ ಲೆಟರ್ ಆಫ್ ನ್ಯಾಷನಾಲಿಟೀಸ್, ಲ್ಯಾಂಗ್ವೇಜಸ್ ಆ್ಯಂಡ್ ರಿಲಿಜನ್. ಇವಾಗ ಒಂದು ಸೆಂಟೆನ್ಸಲ್ಲಿ ನ್ಯಾಷನಾಲಿಟಿ ಬಗ್ಗೆ ಮಾತಾಡ್ತಿದ್ರೆ, ಭಾಷೆ ಬಗ್ಗೆ ಮಾತಾಡ್ತಿದ್ರೆ ನಾವು ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡಬೇಕು. ಎಕ್ಸಾಂಪಲ್ಸ್ನ ನೋಡೋಣ. ವಿ ವೆಂಟ್ ಟು ದಿಸ್ ಇಟಾಲಿಯನ್ ರೆಸ್ಟೋರೆಂಟ್, ಇಲ್ಲಿ ಇಟಾಲಿಯನ್ ಐ ಬಂದು ಕ್ಯಾಪಿಟಲ್ ಲೆಟರಲ್ಲಿದೆ. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಐ ರೀಡ್ ಲಾಟ್ಸ್ ಆಫ್ ಕನ್ನಡ ಪೊಯಮ್, ಇಲ್ಲಿ ಕನ್ನಡ ಬಂದು ನಮ್ಮ ಭಾಷೆ, ಅದಕ್ಕೋಸ್ಕರ ಅದು ಕ್ಯಾಪಿಟಲ್ ಲೆಟರಲ್ಲಿದೆ. ನೋಡಿದ್ರಲ್ಲ, ಕ್ಯಾಪಿಟಲೈಸೇಷನ್ ರೂಲ್ಸ್ನ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ಯಲ್ಲಿ ಹೇಳಿದ್ದೀನಿ. ಇದರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.